ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿಬಿ ಟಿವಿ. ನನ್ ಕಾವೇರಿ. ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ತಮ್ಮ ಕ್ಷೇತ್ರದ ಬಹುತೇಕ ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಡುವ ಮೂಲಕ ಅಲ್ಲಿನ ಅಭಿವೃದ್ಧಿ ಕಾಮಗಾರಿ ಕೆಲಸಗಳನ್ನು ಇದೇ ಮೊಟ್ಟಮೊದಲ ಬಾರಿಗೆ ಉದ್ಘಾಟನೆ ಮಾಡುವ ಮೊದಲೇ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿ 60-80% ಕೆಲಸವನ್ನ ಸಂಪೂರ್ಣಗೊಳಿಸಿದ ನಂತರ ಉದ್ಘಾಟನೆ ಕಾರ್ಯಕ್ರಮ ಅಥವಾ ಗುದ್ದಲಿ ಪೂಜೆ ಇಂತಹ ಕೆಲಸಗಳನ್ನ ಮಾಡ್ತಾ ಬರ್ತಿದ್ದಾರೆ. ಮೆಣಸಿನಡು ಬೋವಿಹಟ್ಟಿ ಮತ್ತು ಸಿರಿಗುಂಡನಹಳ್ಳಿ ಬೋವಿಹಟ್ಟಿ ಈ ಗ್ರಾಮಕ್ಕೆ 40 ಲಕ್ಷ ರು ಅನುದಾನವನ್ನ ಬಿಡುಗಡೆ ಮಾಡುವ ಮೂಲಕ ಪರಿಶಿಷ್ಟ ಜಾತಿ ವಾಸವಿರುವಂತಹ ಈ ಗ್ರಾಮದ 400 ಜನರ ಸಿಸಿ ರಸ್ತೆಯ ಕನಸನ್ನ ನನಸು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಿಸಿ ರಸ್ತೆಯ ಕಾಮಗಾರಿಯನ್ನ ಈಗಾಗಲೇ 80% ಮುಕ್ತಾಯಗೊಳಿಸಿದ್ದು ಈ ಸಂದರ್ಭದಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಇನ್ನು ಈ ಉದ್ಘಾಟನಾ ಸಂದರ್ಭದಲ್ಲಿ ಶಾಸಕರನ ಮೆಣಸಿನೂಡು ಬೋವಿಹಟ್ಟಿ ಗ್ರಾಮಸ್ಥರು ಮತ್ತು ಸಿರಿಗುಂಡನಹಳ್ಳಿ ಬೋವಿಹಟ್ಟಿ ಗ್ರಾಮಸ್ಥರು ವಾದ್ಯಗೋಷ್ಠಿಗಳ ಮೂಲಕ ತಮ್ಮ ಗ್ರಾಮಕ್ಕೆ ಬೃಹತ್ ಹಾರವನ್ನ ಹಾಕಿ ಪಟಾಕಿ ಸಿಡಿಸುವುದರ ಮೂಲಕ ಸ್ವಾಗತ ಮಾಡಿಕೊಂಡಿದ್ದಾರೆ. ತದನಂತರ ಸಿಸಿ ರಸ್ತೆಯನ್ನ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದ್ದು. ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರಾದ ಜಯಪ್ಪ, ಗೌಡರಾದ ಕೆಟಿ ಸುಬ್ಬಯ್ಯ, ಲಕ್ಷ್ಮಣ್ಣ ಹೀಗೆ ಅನೇಕರು ಶಾಸಕರಿಗೆ ತಮ್ಮ ಗ್ರಾಮದ ಪರವಾಗಿ ಸನ್ಮಾನ ಮಾಡುವ ಮೂಲಕ ಅಭಿನಂದನೆಗಳನ್ನ ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ಈ ಗ್ರಾಮದ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಕಟ್ಟಡಗಳನ್ನು ಪರಿಶೀಲಿಸಿದ ನಂತರ ಈ ಗ್ರಾಮದ ಸರ್ಕಾರಿ ಶಾಲಾ ಕೊಠಡಿಗಳು ಹಳೆಯದಾಗಿದ್ದರಿಂದ ಸದ್ಯದಲ್ಲೇ 2 ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿವೆ ಎಂದು ಈ ಒಂದು ಸಂದರ್ಭದಲ್ಲಿ ಶಾಸಕರು ಭರವಸೆಯನ್ನು ನೀಡಿದ್ದಾರೆ. ಸಿರಿಗೊಂಡನಹಳ್ಳಿ ಬೋವಿಟ್ಟಿ, ಮೆಣಸಿನಡು ಬೋವಿಟ್ಟಿ ಎಲ್ಲ 2 ಗ್ರಾಮಗಳಲ್ಲಿ ನಮ್ಮ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾದಂಥ ನಮ್ಮ ಜನಪ್ರಿಯ ಬಸವರಾಜ ಬೊಮ್ಮಾಯಿ ಸಾಹೇಬರು ವಿಶೇಷ ಅನುದಾನ ಅಂತೇಳಿ ಕಾಲೋನಿಗಳಿಗೆ ಅಭಿವೃದ್ಧಿಗೆ ಕಾಂಕ್ರೀಟ್ ರಸ್ತೆ, ಚರಂಡಿ ಇತ್ಯಾದಿಕ್ಕೆ ಇಡೀ ರಾಜ್ಯದಲ್ಲೇ ಸಾಮಾನ್ಯ ಯಾರಿಗೂ ಕೊಟ್ಟಿಲ್ಲ. ನನಗೆ ಕೊಟ್ಟಂಥ ಅನುದಾನವನ್ನು ಅಷ್ಟು ಅನುದಾನ ಕೊಟ್ಟಿದ್ದಾರೆ. ಸುಮಾರು 23 ಕೋಟಿ ಅನುದಾನವನ್ನು ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿಗಳು ಕೊಟ್ಟಿದ್ದರು. ಈಗಾಗಲೇ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀವಿ. ಕಳೆದ 1 ತಿಂಗಳಿಂದ ಈಗಾಗಲೇ ಕೆಲಸಗಳು ನಡೀತಾ ಇದೆ. ನಾನು ಶಂಕುಸ್ಥಾಪನೆಗಳನ್ನು ಭೂಮಿ ಪೂಜೆನ ಮಾಡಿರಲಿಲ್ಲ. ಕಾರಣ ಇಷ್ಟೇ, ಭೂಮಿ ಪೂಜೆ ಮಾಡಿದರೆ ಚುನಾವಣೆ ಸಂದರ್ಭದಲ್ಲಿ ನಾಟಕ ಮಾಡೋಕ್ಕೆ ಬಂದಿದ್ದಾರೆ. ಇಷ್ಟು ದಿನ ಊರಿಗೆ ಬಂದಿಲ್ಲ, ಈಗ ಬಂದು ಚುನಾವಣೆ ಮುಂದೆ ಇಟ್ಕೊಂಡು ಇನ್ನು 6-7 ತಿಂಗಳು ಚುನಾವಣೆ ಇಟ್ಕೊಂಡು ಈಗ ಬಂದು ನಾಟಕ ಮಾಡ್ತಾರೆ. ಸುಮ್ಮನೆ ನಾಮಕಾವಾಸ್ತೆಗೆ ಭೂಮಿ ಪೂಜೆ ಮಾಡೋಗ್ತಾರೆ, ಶಂಕುಸ್ಥಾಪನೆ ಮಾಡೋಗ್ತಾರೆ. ಅವನು ಎಲ್ಲಿ ಜನ ಬೈಕ್ ಕೊಂತಾರೆ, ಆಮೇಲೆ ವಿರೋಧ ಪಕ್ಷದವರು ಕೂಡ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ. ಒಂದೇ ಉದ್ದೇಶದಿಂದ ನಾವು ಅನುದಾನ ಇಷ್ಟೊಂದು ಈಗಾಗಲೇ ಹೇಳಿದೆ ನಾನು, ನಮ್ಮ ರಾಜ್ಯದಲ್ಲಿನ ಅತ್ಯಂತ ಅನುದಾನ ಕೊಟ್ಟಿರೋದು ನಮ್ಮ ಬೊಮ್ಮಾಯಿ ಸಾಹೇಬ್ರ ನಮ್ಮ ಕ್ಷೇತ್ರಕ್ಕೆ ಕಳೆದ 1 ವರ್ಷದಿಂದ ಕೊಟ್ಟಿರೋದು ನಮಗೆ. ಹಾಗಾಗಿ ಫಸ್ಟು ಕೆಲಸ ಮಾಡಿರಿ, ಆಮೇಲೆ ಭೂಮಿ ಪೂಜೆ ಶಂಕುಸ್ಥಾಪನೆ ಮಾಡ್ತೀನಿ ಅಂತೇಳಿ ಹೇಳಿದ್ದೀನಿ. ಈಗಾಗಲೇ ಭಾಳಷ್ಟು ಕಡೆ ಒಂದು ಅರ್ಧ ಭಾಗ ಕೆಲಸಗಳು ಮುಗಿದೋಗ್ಬಿಟ್ಟಿದೆ, 40% ಕೆಲಸಗಳು ಆಗ್ತಾಯಿದೆ. ಹಾಗಾಗಿ ಶಂಕುಸ್ಥಾಪನೆಗಳ ಜೊತೆಗೆ ಭೂಮಿ ಪೂಜೆಗಳನ್ನು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಿನ್ನೆಯಿಂದ ಕಸಬಾ, ಮಾಡ್ಕೆರೆ ಎಲ್ಲ ಕಡೆಯೂ ಭೂಮಿ ಪೂಜೆ ಮಾಡ್ಕೊಂಡು ಇವತ್ತು ಮತ್ತೋಡು ಮತ್ತು ಶ್ರೀರಾಮಪುರ ಹೋಬಳಿನಲ್ಲಿ ಭೂಮಿ ಪೂಜೆಗಳನ್ನು ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಈ ಗ್ರಾಮದಲ್ಲಿ ಭಾಳಷ್ಟು 100% ಪರಿಶಿಷ್ಟ ಜಾತಿಯ ಜನಾಂಗ ಇರ್ತಕ್ಕಂಥವ್ರು, ಭೋವಿ ಸಮಾಜದಂಗೆ ಇರ್ತಕ್ಕಂಥವ್ರು, ಭಾಳಷ್ಟು ಕೊಳಚೆ ಪ್ರದೇಶಗಳ ಥರ ಇತ್ತು. ಹಾಗಾಗಿ ಇಲ್ಲಿ 2 ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆಗಳನ್ನು ಹಾಕ್ಕೊಟ್ಟಿದ್ದು, ಹಾಗೆ ಚೆನ್ನಾಗಿ ಮಾಡಿದ್ದಾರೆ. ಸ್ಕೂಲ್ ಬಿಲ್ಡಿಂಗು ಪ್ರತಿ ಸಾರಿನೂ ಕೂಡ ಸ್ಕೂಲ್ ಬಿಲ್ಡಿಂಗ್ ಬೇಕು ಅಂತ ಕೇಳ್ತಾಯಿದ್ರು. ಈಗಾಗಲೇ 1 ಸ್ಕೂಲ್ ಬಿಲ್ಡಿಂಗನ್ನು ಕೂಡ ಮಂಜೂರು ಮಾಡಿಕೊಟ್ಟು ಅದು ಸದ್ಯದಲ್ಲೇ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ಇನ್ನೊಂದು
ಬಿಲ್ಡಿಂಗ್ ಕೂಡ ಎರಡು ಬಿಲ್ಡಿಂಗನ್ನು ಇಲ್ಲಿ ಹಾಕಿ ಅದನ್ನು ಇನ್ನೊಂದು ಎರಡು ತಿಂಗಳೊಳಗೆ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಮಾಡ್ತೀನಿ. ಆಗೊಂಡಳ್ಳಿ ಬೋವೆಟ್ಟಿ ಮತ್ತು ಮೆಣಸನಾಡು ಬೋವೆಟ್ಟಿ ಗ್ರಾಮಗಳಿಗೆ ಸಂಪರ್ಕ ರಸ್ತೆ ಮತ್ತು ಚರಂಡಿಗೆ ಕಾಮಗಾರಿಗಳನ್ನು ಮಾನ್ಯ ಶಾಸಕರಾದಂಥ ಗುಳೆಟ್ಟಿ ಶೇಖರಣ್ಣ ಅವರು ಅನುದಾನವನ್ನು ಕೊಟ್ಟಿದ್ದಾರೆ. ಇಷ್ಟು ವರ್ಷ ಭಾಳ ಅನುದಾನಗಳು ಯಾವ ಟೈಮಲ್ಲೂ ಆಗಿರಲಿಲ್ಲ, ಅಷ್ಟು ಅನುದಾನಗಳು ಸಾಕಷ್ಟು ಅನುದಾನಗಳು ಈಗ ಬರ್ತಾಯಿದೆ. ಈ ಕೆಲಸ ಆಗಿಲ್ಲ ಆಗಿಲ್ಲ ಅಂತೆಲ್ಲ ಕೆಲಸ ಮಾಡಿ ತೋರಿಸ್ಕೊಡ್ತಿದ್ದಾರೆ, ಮಾಡಿ ತೋರಿಸ್ಕೊಟ್ಟ ಮುಖಾಂತರ ಅವರು ಅದಕ್ಕೆ ಅದಕ್ಕೆ ತಕ್ಕಂಥ ಕಡಕ್ಕೆ ಉತ್ತರ ಅಂತ ಕೊಡ್ತಿದ್ದಾರೆ. ನಮಗೆಲ್ಲರಿಗೂ ಒಂದು ಮಾದರಿ ಶಾಸಕರಾಗಿ ನಮ್ಮ ತಾಲೂಕಿಗೆ ಒಂದು ಹೆಸರು ಗಳಿಸಿದ್ದಾರೆ, ನಮ್ಮ ಹೆಮ್ಮೆ ಅಂತ ಅಂತ. 3,000 ಕೋಟಿ ಅನ್ನದಾನವನ್ನು ವಸ್ತ್ರಗಾ ತಾಲೂಕಿಗೆ ತಂದು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಮುಂದಿನ ಎಲೆಕ್ಷನ್ನಲ್ಲಿ ಇದೊಂದು ಸತಿ ನೀವು ಮನಸ್ಸು ಮಾಡಿ ಗೆದ್ಕೊಂಡ್ಬರ್ಬೇಕಂತ ನಾನು ಮನೆ ಕೇಳಿಕೊಳ್ಳುತ್ತೇನೆ ಶೇಖರಣ್ಣರಿಗೆ. ಒಟ್ಟಾರೆ ಪರಿಶಿಷ್ಟ ಜಾತಿ ಹೊಂದಿದಂತಹ ಈ ಕಾಲೋನಿಗೆ ಅಂತೂ ಶಾಸಕರ ಅನುಗ್ರಹದಿಂದ ಸಿಸಿ ರಸ್ತೆ ಆಗಿರುವುದರಿಂದ ಈ ಗ್ರಾಮಸ್ಥರು ಮಾತ್ರ ನಿಟ್ಟಿಸಿರು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.